ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಹೊಟ್ಟೆಲಿರೋ ಮಗು ಹೋಟೆಲ್ ಏನೇನೆಲ್ಲ ಕೆಲಸ ಮಾಡುತ್ತೆ ಅಂತ. ಕೆಲವೊಬ್ರು ಅಂದ್ಕೊಂಡಿರ್ತಾರೆ ಹೊಟ್ಟೆಲಿರೋ ಮಗು ಬುದ್ಧಿ ಇರೋಲ್ಲ, ಅದೇನೋ ಕಲ್ತಿರಲ್ಲ, ಹೊಟ್ಟೆಯಿಂದ ಆಚೆ ಬಂದಮೇಲಿಂದನೇ ಅದು ಒಂದೊಂದಾಗಿ ಪಾಠ ಕಲಿಯೋಕ್ಕೆ ಶುರು ಮಾಡೋದು ಅಂತ. ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹೊಟ್ಟೆಲಿ ಏನೇನು ಕೆಲಸ ಮಾಡುತ್ತೆ ಮಗು, ಏನೇನೆಲ್ಲ ಕಲ್ತಿರುತ್ತೆ ಅಂತ. ಇವರು ಫುಲ್ಲಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನನ್ನ ಚಾನಲಲ್ಲಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಆಗಿರುತ್ತೆ. ಹೊಟ್ಟೆ ಒಳಗಡೆ ಮಗು ಏನೇನು ನೋಡುತ್ತೆ ಗೊತ್ತಾ, ಅಮ್ಮಂದಿರಿಗೆ ಮಾತ್ರ ಗೊತ್ತಾಗುತ್ತೆ ಹೊಟ್ಟೆಲಿರೋ ಮಗು ಕಿಕ್ ಮಾಡುತ್ತೆ ಅಂತ. ಅದನ್ನು ಬಿಟ್ಟು ಸಹ ಮಗು ತುಂಬ ಕೆಲಸ ಮಾಡುತ್ತೆ ಹೊಟ್ಟೆಲಿ. ಅದರಲ್ಲಿ ಮೊದಲನೇದು ಬಂದು ಮಗು ತನ್ನಿಂದ ತಾನೇ ಉಸಿರು ತಗೊಳ್ಳೋದು ಮತ್ತು ಉಸಿರು ಬಿಡೋದನ್ನು ಹೊಟ್ಟೆಲೇ ಕಲ್ತ್ಕೊಂಡು ಭೂಮಿಗೆ ಬರುತ್ತೆ. ನೆಕ್ಸ್ಟ್ ಒಂದು ಬಂದು ಬೆರಳು ಚೀಪೋದು. ಬೆರಳು ಚೀಪೋದನ್ನು ಮಗು ಹೊಟ್ಟೆಯಿಂದನೇ ಮಾಡುತ್ತೆ. ಅದಕ್ಕೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಕೂಡ ಸಾಕ್ಷಿಯಾಗೈತೆ, ಮತ್ತು ನಾನು ಕೂಡ ಸಾಕ್ಷಿ. ನನ್ನ ಮಗನ ಡಿಲ್ವರಿ ಆದ ತಕ್ಷಣವೇ ಅವನು ಬೆರಳು ಚೀಪ್ತಿದ್ದ, ನಾನೇ ಅದನ್ನು ಕಣ್ಣಾದ್ರೆ ನೋಡಿದ್ದೀನಿ. ನೆಕ್ಸ್ಟ್ ಒಂದು ಬಂದು ಮಗುಗೆ ಟೇಸ್ಟ್ ಗೊತ್ತಾಗುತ್ತೆ. ಹೌದು, ಇದನ್ನು ನೀವು ನಂಬಲ್ಲ ಬಟ್ ನಂಬಲೇಬೇಕು. ಮಗುಗೆ ನೀವು ತುಂಬ ಜಾಸ್ತಿ ಸ್ವೀಟಾಗಿರೋ ಐಟಮ್ಸ್ ತಿಂದರೆ ಮಗು ಜಾಸ್ತಿ ತಿನ್ನುತ್ತೆ ಅದನ್ನು. ನೀವು ಹುಳಿ ಖಾರ ಉಪ್ಪು ಆ ಥರ ಐಟಮ್ಸ್ ಇಷ್ಟಪಟ್ಟು ಜಾಸ್ತಿ ತಿಂದರೆ ಅದನ್ನು ಮಗು ಎಷ್ಟು ಬೇಕು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಎಷ್ಟು ಬೇಕು ಅಷ್ಟು ಮಾತ್ರ ತಿನ್ನುತ್ತೆ. ನೆಕ್ಸ್ಟ್ ಒಂದು ಬಂದು ಮಗು ನಗುತ್ತೆ ಹೊಟ್ಟೆಲಿ. ಹೌದು, ಮಗು ನಗೋದನ್ನು ಮತ್ತು ಅಳೋದನ್ನ ಎರಡನ್ನೂ ಕಲ್ತಿರುತ್ತೆ ಹೊಟ್ಟೆಲಿಂದ. ಆಚೆ ಬಂದಮೇಲೆ ಮಗು ಅಳೋದಕ್ಕೆ ಒಂದು ಕಾರಣ ಇರುತ್ತೆ, ಹೊಟ್ಟೆ ಹಸಿತಾ ಇದೋ ಇಲ್ಲ ನಿದ್ದೆ ಬರ್ತಾ ಇದೆ ಏನಾದರೂ ಒಂದು ಕಾರಣ ಇರುತ್ತೆ, ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟ್ ಒಂದು ಬಂದು ಮಗು ಹೊಟ್ಟೆಲೇ ಯೂರಿನ್ ಪಾಸ್ ಮಾಡೋದನ್ನು ಕಲ್ತಿರುತ್ತೆ. ಹೌದು, ಮಗು ಹೊಟ್ಟೆಲಿ ಯೂರಿನ್ ಪಾಸ್ ಮಾಡುತ್ತೆ. ನೆಕ್ಸ್ಟ್ ಒಂದು ಬಂದು ಮಗುಗೆ ನೀವು ಅಂದರೆ ಪ್ರೆಗ್ನೆಂಟ್ ಲೇಡೀಸು ಸೀನ್ದಾಗ ಭಯ ಆಗುತ್ತಂತೆ. ಹೌದು, ಇದನ್ನು ನಂಬಲೇಬೇಕು. ನೆಕ್ಸ್ಟ್ ಒಂದು ಬಂದು ಮಗು ಹೋಟೆಲಿದ್ದಾಗಲೇ ಕಣ್ಣು ಮಿಟುಕಿಸುತ್ತೆ, ಅಂದರೆ ಕಣ್ಣು ಮುಚ್ಚೋದು ಬಿಡೋದು ಮಾಡುತ್ತೆ. ಅಂದರೆ ಗರ್ಭಿಣಿ ಲೇಡೀಸ್ಗೆ 28 ವೀಕ್ಸ್ ಅಂದರೆ 28 ವಾರ ಆದಮೇಲಿಂದ ಮಗು ಹೋಟೆಲೇ ಕಣ್ಣು ಮುಚ್ಚೋದು ಬಿಡೋದು ಮಾಡುತ್ತೆ. ಇನ್ನೂ ನಿಮಗೆ ಇದ್ರ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಪ್ರೆಗ್ನೆಂಟ್ ಲೇಡೀಸ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಹೊಟ್ಟೆ ಮೇಲೆ ಟಾರ್ಚ್ ಬಿಟ್ಟು ನೋಡಿ, ಮಗು ಮೂವ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಒಂದು ಬಂದು ಮಗು ಆಕಳಿಸೋದು ಮತ್ತು ಬಿಕ್ಕಳಿಸೋದನ್ನ ಹೊಟ್ಟೆಲಿದ್ದಾಗಿಂದನೇ ಕಲ್ತಿರುತ್ತೆ. ನೆಕ್ಸ್ಟ್ ಒಂದು ಬಂದು ಮಗುಗೆ ಸ್ಮೆಲ್ಲು ಅಂದರೆ ಕೆಟ್ಟ ಸ್ಮೆಲ್ಲು ಇಷ್ಟ ಆಗಲ್ಲ, ಅದರಿಂದ ಪ್ರೆಗ್ನೆಂಟ್ ಲೇಡೀಸ್ ಆದಷ್ಟು ಕ್ಲೀನಾಗಿರಿ. ಸೊ ಇಷ್ಟೆಲ್ಲ ಕೆಲಸನೂ ಮಗು ಹೊಟ್ಟೆಯಿಂದಾನೇ ಕಲ್ತ್ಕೊಂಬರುತ್ತೆ. ಮಗುಗೇನು ಬುದ್ಧಿ ಇಲ್ಲ, ಏನೂ ತಿಳಿದಿಲ್ಲ ಅನ್ನೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನೀವೇ ಯೋಚನೆ ಮಾಡಿ. ನಾನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.